ರುದ್ರಾಕ್ಷಿ ಧಾರಣೆ ಹಿಂದಿರುವ ವೈಜ್ಞಾನಿಕ ಕಾರಣ ನಿಮ್ಗೆಲ್ಲ ಗೊತ್ತಾ ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಫ್ಲೋರಿಡಾದ ವಿಜ್ಞಾನಿಗಳ ಪ್ರಕಾರ ರುದ್ರಾಕ್ಷ ಮೆದುಳಿಗೆ ತುಂಬಾ ಲಾಭಕಾರಿಯಾಗಿದೆ ರುದ್ರಾಕ್ಷ ರುದ್ರ ಎಂದ್ರೆ ಶಿವ ಅಕ್ಷ ಎಂದ್ರೆ ಕಣ್ಣು ರುದ್ರಾಕ್ಷ ಶಿವನ ಕಣ್ಣಿನ ನೀರಿನ ಹನಿಗಳಿಂದ ಉಂಟಾಗಿದೆ ಅಂತ ಹೇಳಲಾಗುತ್ತೆ ರುದ್ರಾಕ್ಷವು ಎಲಿಯುಕಾರ್ಪಸ್ ಗೆನಿಟ್ರಸ್ ಎಂಬ ಗಿಡದ ಒಣಗಿದ ಬೀಜ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ರುದ್ರಾಕ್ಷ ಧಾರಣೆಗೆ ಬಹಳ ಹೆಚ್ಚಿನ ಮಹತ್ವವಿದೆ ಎಲ್ಲರೂ ರುದ್ರಾಕ್ಷಿ ಧರಿಸಿ ಇದರ ಫಲ ಪಡೆಯಬಹುದು ರುದ್ರಾಕ್ಷಿಯು ಅನೇಕ ರೋಗಗಳನ್ನು ತಡೆಗಟ್ಟುವ ಮತ್ತು ನಿವಾರಿಸುವ ಗುಣ ಹೊಂದಿದೆ ಆದ್ರಿಂದಲೇ ಆಯುರ್ವೇದ ವಿಜ್ಞಾನದಲ್ಲಿ ರುದ್ರಾಕ್ಷ ಚಿಕಿತ್ಸೆಗೆ ತುಂಬಾ ಮಹತ್ವವಿದೆ ಒಂದರಿಂದ ಇಪ್ಪತ್ತೊಂದು ಮುಖಗಳ ರುದ್ರಾಕ್ಷಿಯು ನಾವು ನೋಡಬಹುದು ರುದ್ರಾಕ್ಷಿಯು ಉಷ್ಣಕಾರಕ ಗುಣ ಹೊಂದಿದೆ ಚಿಕಿತ್ಸೆಯಲ್ಲಿ ರುದ್ರಾಕ್ಷ ಕಷಾಯ ರುದ್ರಾಕ್ಷ ಚೂರ್ಣ ಗಂಧ ರುದ್ರಾಕ್ಷ ತೈಲ ಇವೆಲ್ಲ ಬಳಸಲಾಗುತ್ತದೆ ಏಕಮುಖ ರುದ್ರಾಕ್ಷ ಏಕಮುಖಿ ರುದ್ರಾಕ್ಷಿ ವೃಕ್ಷವು ಹನ್ನೆರಡು ವರ್ಷಗಳಿಗೊಮ್ಮೆ ಫಲ ಬಿಡುತ್ತವೆ ಈ ವೃಕ್ಷಗಳು ನೇಪಾಳ ನಲ್ಲಿ ಇವೆ ಆದ್ರಿಂದ ಏನಂತಂದ್ರೆ ಇವುಗಳ ಬೆಲೆ ಜಾಸ್ತಿ ಈ ರುದ್ರಾಕ್ಷವನ್ನು ಆತಂಕ ಹೃದಯ ತೊಂದರೆಗಳು ಕ್ಷಯ ರೋಗ ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಲ್ಲಿ ಇದನ್ನು ಬಳಸಲಾಗುತ್ತದೆ ಈ ಏಕಮುಖ ರುದ್ರಾಕ್ಷ ಏನಿದೆ ಅಲ್ಲ ಇದು ಆಂತರಿಕ ಪ್ರಜ್ಞೆ ಹೆಚ್ಚಿಸುತ್ತದೆ ಆದರೆ ಸಂಸಾರಸ್ಥರು ಈ ಏಕಮುಖ ರುದ್ರಾಕ್ಷವನ್ನು ಧರಿಸಬಾರದು ಯಾಕೆಂದ್ರೆ ಇದು ಎಲ್ರಿಂದ ದೂರ ಮಾಡುತ್ತೆ ದ್ವಿಮುಖದ ರುದ್ರಾಕ್ಷ ಈ ರುದ್ರಾಕ್ಷವು ದೀರ್ಘಾಯುಷಿಯನ್ನಾಗಿ ಮಾಡುತ್ತದೆ ದೀರ್ಘಕಾಲದ ಅಸ್ತಮ ಉನ್ಮಾದತೆ ಅಂದ್ರೆ ಮೆಂಟಲ್ ಡಿಸಾರ್ಡರ್ಸ್ ಮೂತ್ರಪಿಂಡದ ವೈಫಲ್ಯ ಮತ್ತು ಕಣ್ಣಿನ ತೊಂದರೆಗಳು ಶಕ್ತಿಹೀನತೆ ನೆಗೆಟಿವ್ ಥಿಂಕಿಂಗ್ ನಕಾರಾತ್ಮಕ ವಿಚಾರಗಳು ಇವೆಲ್ಲ ಇದ್ರೆ ದ್ವಿಮುಖ ರುದ್ರಾಕ್ಷ ಬಳಸಲಾಗುತ್ತದೆ ಸಂತಾನಹೀನತೆ ಸಮಸ್ಯೆ ಇದ್ದಾಗ ಕೂಡ ಏನಂತಂದ್ರೆ ದ್ವಿಮುಖ ರುದ್ರಾಕ್ಷವನ್ನು ಬಳಸಲಾಗುತ್ತದೆ ತ್ರಿಮುಖದ ರುದ್ರಾಕ್ಷ ಈ ರುದ್ರಾಕ್ಷಿಯನ್ನು ರಕ್ತದೊತ್ತಡ ಕಾಮಾಲೆ ಸಿಜೋಫ್ರೇನಿಯಾ ಇಂತಹ ಸಮಸ್ಯೆಗಳನ್ನು ನಿವಾರಿಸುವಲ್ಲಿ ಈ ತ್ರಿಮುಖದ ರುದ್ರಾಕ್ಷವನ್ನು ಬಳಸಲಾಗುತ್ತದೆ ತ್ರಿಮುಖದ ರುದ್ರಾಕ್ಷವು ವ್ಯಾಪಾರದ ಅಭಿವೃದ್ಧಿಗೆ ಕೂಡ ಒಳ್ಳೆಯದು ಚತುರ್ಮುಖ ರುದ್ರಾಕ್ಷಿ ಧಾರಣ ಮಾಡೋದ್ರಿಂದ ಮಂದ ಬುದ್ಧಿ ಉಳ್ಳವರು ಹುಚ್ಚು ಹಿಡಿದವರು ಹಠಮಾರಿ ಮಕ್ಕಳು ಹೆಚ್ಚು ಅಳುವ ಮಕ್ಕಳು ಇವರ ಮೇಲೆ ಇದು ಪ್ರಭಾವ ಬೀರಿ ಬುದ್ಧಿ ಹೆಚ್ಚುತ್ತದೆ ಕ್ರಿಯೇಟಿವಿಟಿ ಹೆಚ್ಚುತ್ತದೆ ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ ವಿದ್ಯಾರ್ಥಿಗಳು ಅವಶ್ಯವಾಗಿ ಚತುರ್ಮುಖ ರುದ್ರಾಕ್ಷಿ ಧರಿಸಬೇಕು ಪಂಚಮುಖಿ ರುದ್ರಾಕ್ಷಿಯು ಭಕ್ತಿ ಮುಕ್ತಿಯ ಪ್ರದಾಯಕ ಮನಸ್ಸಿನ ಸ್ಥಿರತೆಯನ್ನು ಇದು ಕಾಪಾಡುತ್ತೆ ರಕ್ತದೊತ್ತಡ ಮಧುಮೇಹ ಪೈಲ್ಸ್ ಇಂತಹ ಸಮಸ್ಯೆಗಳನ್ನು ಈ ಪಂಚಮುಖಿ ರುದ್ರಾಕ್ಷಿಯು ನಿವಾರಿಸುತ್ತೆ ಜಪಮಾಲೆಗೆ ಈ ಪಂಚಮುಖಿ ರುದ್ರಾಕ್ಷಿ ಯೋಗ್ಯ ಇದನ್ನು ಪುರುಷರು ಮಹಿಳೆಯರು ಮಕ್ಕಳು ಎಲ್ಲರೂ ಧರಿಸಬಹುದು ಇದ್ರ ನೀರು ಕೂಡ ಮೇ ಬಿದ್ರೆ ಎಷ್ಟೊಂದು ರೋಗಗಳನ್ನು ಇದು ನಿವಾರಣೆ ಮಾಡುತ್ತೆ ಇದರಲ್ಲಿರುವ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಶಕ್ತಿಯಿಂದ ನಮ್ಮ ಶರೀರದ ಮೇಲೆ ಆಶ್ಚರ್ಯಕರ ಪ್ರಭಾವ ಉಂಟಾಗುತ್ತದೆ ನಮ್ಮ ಶರೀರದ ನರಗಳಲ್ಲಿರುವ ಅಡೆತಡೆಗಳನ್ನು ದೂರ ಮಾಡುತ್ತದೆ ಶರೀರದಲ್ಲಾಗುವ ಯಾವುದೇ ರೀತಿಯ ನೋವು ಕಾಯಿಲೆ ನಿವಾರಿಸುವ ಶಕ್ತಿ ಈ ಪಂಚಮುಖಿ ರುದ್ರಾಕ್ಷಿ ಅಥವಾ ಎಲ್ಲ ರುದ್ರಾಕ್ಷಿಗಳು ಹೊಂದಿವೆ ಸಾತ್ವಿಕತೆ ಹೆಚ್ಚಿಸುತ್ತವೆಯು ಆರು ಮುಖದ ರುದ್ರಾಕ್ಷ ಷಣ್ಮುಖ ರುದ್ರಾಕ್ಷ ಅಂತ ಕೂಡ ಕರಿತೀವಿ ಇದು ಹದಿನಾಲ್ಕು ವರ್ಷಕ್ಕಿಂತ ಚಿಕ್ಕ ಮಕ್ಕಳಿಗೆ ಒಳ್ಳೆಯದು ಮಕ್ಕಳು ಧರಿಸಿದ್ರೆ ಏಕಾಗ್ರತೆ ಹೆಚ್ಚುತ್ತದೆ ಇನ್ನು ವೈದ್ಯಕೀಯವಾಗಿ ಷಣ್ಮುಖ ರುದ್ರಾಕ್ಷೆಯನ್ನು ಸ್ತ್ರೀ ರೋಗ ಸಮಸ್ಯೆಗಳಿದ್ರೆ ಮೂರ್ಛೆ ರೋಗ ಎಪಿಲೆಪ್ಸಿ ಅಂತ ಏನು ಹೇಳ್ತೀವಲ್ಲ ಅದು ಇದ್ರೆ ಅದನ್ನು ಬಳಸಲಾಗುತ್ತದೆ ಏಳು ಮುಖದ ರುದ್ರಾಕ್ಷ ಧರಿಸೋದ್ರಿಂದ ಎಲ್ಲಾ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತದೆ ಗಂಟಲಿನ ತೊಂದರೆಗಳನ್ನು ನಿವಾರಿಸುವಲ್ಲಿ ಈ ರುದ್ರಾಕ್ಷೆಯನ್ನು ಬಳಸುತ್ತಾರೆ ಎಂಟು ಮುಖದ ರುದ್ರಾಕ್ಷಿಯನ್ನು ಚರ್ಮದ ವ್ಯಾಧಿಗಳಲ್ಲಿ ಜಠರದ ಸಮಸ್ಯೆ ಇದ್ದಾಗ ಬಳಸ್ತಾರೆ ಒಂಬತ್ತು ಮುಖದ ರುದ್ರಾಕ್ಷಿ ಅಂದ್ರೆ ನವಮುಖಿ ಇದನ್ನು ಧರಿಸೋದ್ರಿಂದ ಮರಣ ಭಯ ನಿವಾರಣೆ ಆಗುತ್ತದೆ ಇದು ನಮ್ಮ ದೇಹದಲ್ಲಿನ ವಿಚಿತ್ರ ರೋಗಗಳನ್ನು ನಿವಾರಿಸುತ್ತದೆ ಹತ್ತು ಮುಖದ ರುದ್ರಾಕ್ಷ ಅಥವಾ ದಶಮುಖಿ ರುದ್ರಾಕ್ಷಿ ಅಂತ ಏನು ಹೇಳ್ತೀವಲ್ಲ ಇದನ್ನ ಮಾನಸಿಕ ಅಭದ್ರತೆ ನಾಯಿ ಕೆಮ್ಮು ಅಂದ್ರೆ ಊಫಿಂಗ್ ಕಫ್ ಹಾರ್ಮೋನ್ಗಳ ಅಸಮತೋಲನವನ್ನು ಇವುಗಳನ್ನು ನಿವಾರಿಸುವಲ್ಲಿ ಇದನ್ನ ಬಳಸಲಾಗುತ್ತದೆ ಹನ್ನೊಂದು ಮುಖದ ರುದ್ರಾಕ್ಷ ಅಂದ್ರೆ ಏಕಾದಶ ರುದ್ರಾಕ್ಷಿ ದೀರ್ಘಕಾಲದ ಮದ್ಯಪಾನದಿಂದ ಉಂಟಾದ ಸಮಸ್ಯೆಗಳು ಲಿವರ್ ತೊಂದರೆಗಳು ಸರಿಪಡಿಸಲು ಈ ರುದ್ರಾಕ್ಷಿಯನ್ನು ಬಳಸುತ್ತಾರೆ ಮಹಾರೋಗಾದಿಗಳನ್ನು ನಿವಾರಣೆ ಮಾಡಿ ವೀರ್ಯವನ್ನು ವೃದ್ಧಿಸಿ ಉತ್ಸಾಹ ಹೆಚ್ಚಿಸುತ್ತದೆ ಈ ಏಕಾದಶ ರುದ್ರಾಕ್ಷಿ ಹನ್ನೆರಡು ಮುಖದ ರುದ್ರಾಕ್ಷ ಅಥವಾ ದ್ವಾದಶ ರುದ್ರಾಕ್ಷಿ ಅಂತ ಹೇಳ್ತೀವಿ ಈ ರುದ್ರಾಕ್ಷಿಯನ್ನು ಮೂಳೆ ಸಮಸ್ಯೆಗಳಾದ ಆಸ್ಟಿಯೋಪೊರೋಸಿಸ್ ರಿಕೇಟ್ಸ್ ಇವುಗಳನ್ನು ಗುಣಪಡಿಸಲು ಬಳಸ್ತಾರೆ ಹದಿಮೂರು ಮುಖದ ರುದ್ರಾಕ್ಷ ಅಂದ್ರೆ ತ್ರಯೋದಶ ರುದ್ರಾಕ್ಷಿ ಇದನ್ನು ಸ್ನಾಯು ದೌರ್ಬಲ್ಯ ಮಸಲ್ ಡಿಸ್ಟ್ರಾಫಿ ನಿವಾರಿಸುವಲ್ಲಿ ಇದನ್ನ ಬಳಸ್ತಾರೆ ಹದಿನಾಲ್ಕು ಮುಖದ ರುದ್ರಾಕ್ಷ ಅಂದ್ರೆ ಚತುರ್ದಶ ರುದ್ರಾಕ್ಷಿ ಈ ಚತುರ್ದಶ ರುದ್ರಾಕ್ಷಿ ಧಾರಣ ಮಾಡೋದ್ರಿಂದ ನಮ್ಮ ಸಿಕ್ಸ್ ಸೆನ್ಸ್ ಡೆವಲಪ್ ಆಗುತ್ತೆ ಅಂದ್ರೆ ಮುಂದೆ ಭವಿಷ್ಯದಲ್ಲಿ ಏನಾಗುತ್ತೆ ಅಂತ ತಿಳಿದುಕೊಳ್ಳುವ ಶಕ್ತಿ ಈ ರುದ್ರಾಕ್ಷಿಯು ಬೆಳೆಸುತ್ತೆ ಹದ್ನೈದು ಮುಖದ ರುದ್ರಾಕ್ಷ ಈ ರುದ್ರಾಕ್ಷವನ್ನು ಗರ್ಭಪಾತ ಆಗುತ್ತಿದ್ದಲ್ಲಿ ಸತ್ತ ಮಗುವಿನ ಜನನ ಇಂತಹ ಸಮಸ್ಯೆಗಳಿದ್ದಾಗ ಬಳಸಲಾಗುತ್ತದೆ ಇನ್ನು ಹದಿನಾರು ಮುಖದ ರುದ್ರಾಕ್ಷ ಕುಷ್ಠರೋಗ ಸಮಸ್ಯೆಯಲ್ಲಿ ಬಳಸಲಾಗುತ್ತದೆ ಮತ್ತು ಹದಿನೇಳು ಮುಖದ ರುದ್ರಾಕ್ಷಿ ಇದನ್ನ ನೆನಪಿನ ಶಕ್ತಿ ಹೋದ್ರೆ ಮೆಮೊರಿ ಲ್ಯಾಪ್ಸ್ ಆದಾಗ ಈ ಹದಿನೇಳು ಮುಖದ ರುದ್ರಾಕ್ಷಿಯನ್ನ ಬಳಸಲಾಗುತ್ತದೆ ಆಮೇಲೆ ಹದಿನೆಂಟು ಮುಖದ ರುದ್ರಾಕ್ಷ ಇದೇನಂತಂದ್ರೆ ಶಕ್ತಿ ಉಂಟು ಮಾಡಲು ಇದನ್ನ ಬಳಸಲಾಗುತ್ತದೆ ಹತ್ತೊಂಬತ್ತು ಮುಖದ ರುದ್ರಾಕ್ಷಿಯನ್ನು ರಕ್ತ ವಿಕಾರಗಳಲ್ಲಿ ಮತ್ತು ಸ್ಪೈನಲ್ ಕಾರ್ಡ್ ಸಮಸ್ಯೆಯಲ್ಲಿ ಇದನ್ನು ಬಳಸಲಾಗುತ್ತದೆ ಇಪ್ಪತ್ತು ಮುಖದ ರುದ್ರಾಕ್ಷಿಯನ್ನು ಕಣ್ಣಿನ ಸಮಸ್ಯೆಗಳಲ್ಲಿ ಮತ್ತು ಹಾವು ಕಡಿದಾಗ ಇದನ್ನು ಬಳಸಲಾಗುತ್ತದೆ ಇಪ್ಪತ್ತೊಂದು ಮುಖದ ರುದ್ರಾಕ್ಷವು ಎಲ್ಲಾ ರೀತಿಯ ರೋಗಗಳನ್ನು ನಿವಾರಿಸುತ್ತದೆ ಇನ್ನು ವಿಶೇಷವಾಗಿರ್ತಕ್ಕಂಥ ರುದ್ರಾಕ್ಷ ಗೌರಿಶಂಕರ್ ರುದ್ರಾಕ್ಷ ಇದನ್ನ ಲೈಂಗಿಕ ಸಮಸ್ಯೆಗಳಿಗಾಗಿ ಬಳಸಲಾಗುತ್ತದೆ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ರುದ್ರಾಕ್ಷಿಯು ಆತ್ಮವಿಶ್ವಾಸ ಹೆಚ್ಚಿಸಿ ನಮ್ಮ ಅಂತಹ ಸತ್ವವನ್ನು ಉದ್ದೀಪನಗೊಳಿಸುತ್ತದೆ ರಕ್ತದೊತ್ತಡ ಖಿನ್ನತೆ ಆತಂಕ ಏಕಾಗ್ರತೆ ಕೊರತೆ ಇವೆಲ್ಲ ನಿವಾರಿಸುತ್ತದೆ ಅನೇಕ ರಾಸಾಯನಿಕ ಸತ್ವಗಳಿಂದ ಸಮೃದ್ಧವಾಗಿರುವ ಈ ರುದ್ರಾಕ್ಷ ವಾತ ಮತ್ತು ಕಫ ದೋಷಗಳನ್ನು ಬ್ಯಾಲೆನ್ಸ್ ಮಾಡಿ ನಕಾರಾತ್ಮಕ ಶಕ್ತಿಯಿಂದ ರಕ್ಷಿಸುತ್ತದೆ ನೆಗೆಟಿವ್ ಎನರ್ಜಿ ದೂರ ಮಾಡುತ್ತದೆ ರುದ್ರಾಕ್ಷ ಧಾರಣೆಯಿಂದ ಮುಖದಲ್ಲಿ ಹೊಳಪು ಬರುತ್ತದೆ ವ್ಯಕ್ತಿತ್ವವು ಶಾಂತ ಮತ್ತು ಆಕರ್ಷಕವಾಗುತ್ತದೆ ನಮ್ಮನ್ನು ಆಧ್ಯಾತ್ಮದ ಕಡೆಗೆ ಎಳೆದೊಯ್ಯುತ್ತದೆ ಇವಾಗ ಹೇಳಿ ನಮ್ಮ ಹಿರಿಯರು ರುದ್ರಾಕ್ಷಿಯನ್ನು ಸುಮ್ನೆ ಹಾಗೆ ಧರಿಸ್ತಾ ಇದ್ರ ಅವರ ಅದ್ಭುತವಾದ ಜ್ಞಾನಕ್ಕೆ ಮಿತಿನೇ ಇಲ್ಲ ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು